ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ರಮ್ಯಾ. ಹಲವು ದಿನಗಳಿಂದ ಸುರಿಯುತ್ತಿರುವಂತಹ ಭಾರೀ ಮಳೆಯಿಂದಾಗಿ ತುಮಕೂರಿನ ಅಮಾನಿ ಕೆರೆ ಕೋಡಿ ಬಿದ್ದಿದ್ದು, ಕೋಡಿ ನೀರು ಹರಿಯುತ್ತಿರುವ ರಮಣೀಯ ದೃಶ್ಯ ನೋಡಲು ಸಾರ್ವಜನಿಕರು ಮುಗಿಬಿದ್ದಿದ್ದಾರೆ. ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ತುಮಕೂರಿನ ಅಮಾನಿ ಕೆರೆ ಕೋಡಿ ಬಿದ್ದಿದೆ. ಕೋಡಿ ನೀರನ್ನು ನೋಡಲು ಸುತ್ತಮುತ್ತಲಿನ ಜನರು ಆಗಮಿಸುತ್ತಿದ್ದಾರೆ. ಕೆಲ ವರ್ಷಗಳ ಹಿಂದೆ ಧಾರಾಕಾರ ಮಳೆಗೆ ಕೋಡಿ ನೀರು ಅಕ್ಕಪಕ್ಕದ ನಿವಾಸಿಗಳ ಮನೆಗೆ ನೀರು ನುಗ್ಗಿತು. ಯಾವಾಗ ಏನಾಗುತ್ತದೆಯೋ ಎಂಬ ಆತಂಕದಲ್ಲಿ ಅಮಾನಿ ಕೆರೆ ಕೋಡಿ ಬಳಿಯ ನಿವಾಸಿಗಳು ಕಾಲ ಕಳೆಯುತ್ತಿದ್ದಾರೆ. ಕೋಡಿ ಬಿದ್ದ ಕಾರಣದಿಂದಾಗಿ ಸೇತುವೆ ಕಾಮಗಾರಿಗೂ ಕೊಂಚ ಹಿನ್ನಡೆ ಉಂಟಾಗದು ಮುನ್ನೆಚ್ಚರಿಕೆ ಕ್ರಮವಾಗಿ ದ್ವಿಚಕ್ರ ಆಟೋಗಳ ಸಂಚಾರಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಆಟೋ ಮತ್ತು ದ್ವಿಚಕ್ರ ವಾಹನ ಸಂಚಾರಕ್ಕೆ ಹನುಮಂತಪುರ ಬ್ರಿಡ್ಜ್ ಬಳಿಯ ಹೈವೇ ಮೂಲಕ ಸಂಚರಿಸಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸೂಚನೆ ನೀಡಿದೆ. ಅನಾಹುತ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲೇ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಾಥ್ ನೀಡುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್, ಅಮುಕ್ ಟಿವಿ, ತುಮಕೂರು. ತುಮಕೂರು ನಗರದಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ಸಾರ್ವಜನಿಕರು ಪರಿತಪಿಸುವಂತಾಗಿದೆ. ಅದರಲ್ಲೂ ಬಟವಾಡಿಯ ಅಕ್ಕತಂಗೆರ ಕೆರೆ ಪಕ್ಕದಲ್ಲಿ ಇರುವಂತಹ ಹೊಸಳಯ್ಯನ ಪಾಳ್ಯದ ನಿವಾಸಿಗಳ ಗೋಳನ್ನ ಹೇಳತೀರದಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಜಲವೃತ ಪ್ರದೇಶದಲ್ಲಿ ಒಂದು ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಎಸ್ ವೀಕ್ಷಕರೇ, ತುಮಕೂರು ನಗರದಲ್ಲಿ ಏನು ಇತ್ತೀಚಿನಿಂದ ಸುರಿತಾ ಇರ್ತಕ್ಕಂಥ ಮೊಗೆ ಮಳೆ ಏನಿದೆ, ಇದು ರೈತರ ಮೊಗದಲ್ಲಿ ಸಾಕಷ್ಟು ಮಂದಹಾಸವನ್ನು ಮೂಡಿದೆ. ಆದರೂ ಕೂಡ ನಗರ ನಿವಾಸಿಗಳಿಗೆ ಈ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು, ಕನಿಷ್ಠ ಇಲ್ಲಿ ವಾಸ ಮಾಡೋದಕ್ಕೂ ಕೂಡ ಈ ಮೊಗೆ ಮಳೆಯಿಂದಾಗಿ ಸಾಕಷ್ಟು ತೊಂದರೆಗಳು ಉಂಟಾಗಿರ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಏನು ರಾತ್ರಿ ಸುರಿದ ಧಾರಾಕಾರವಾದ ಮಳೆಯಿಂದಾಗಿ ನಗರದಾದ್ಯಂತ ಜಲಾವೃತವೇ ಆಗಿದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ತುಮಕೂರಿನ ಏನು ಅಕ್ಕ ತಂಗಿಯರ ಕೆರೆ ಪಕ್ಕದಲ್ಲೇ ಇರತಕ್ಕಂಥ ಹೊಸಳಯ್ಯನ ತೋಟದಲ್ಲಿ ಸಾಕಷ್ಟು ನಿವಾಸಿಗಳಿದ್ದಾರೆ. ಇಲ್ಲಿ ಸಾಕಷ್ಟು ವರ್ಷಗಳಿಂದ ಮನೆಗಳನ್ನು ನಿರ್ಮಿಸಿಕೊಂಡು ಇಲ್ಲಿ ಜನರು ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಇಲ್ಲಿ ಜನಜೀವನ ಅಕ್ಷರಶಃ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ನಾವು ನೋಡ್ಬೋದು ಇಲ್ಲೇ ಅಮಾನೆ ಏನು ಅಕ್ಕ ತಂಗಿಯರ ಕೆರೆ ಇರ್ತಕ್ಕಂಥದ್ದು, ಅದರ ಪಕ್ಕದಲ್ಲಿ ಹೊಸಳಯ್ಯನ ತೋಟದಲ್ಲಿ ಒಂದು 20-30 ಮನೆಗಳು ವಾಸವಾಗಿದ್ದಾರೆ. 30 ಮನೆಗಳಲ್ಲಿ ಸಾಕಷ್ಟು ಜನರು ವಾಸವಿದ್ದಾರೆ. ಇಲ್ಲೆಲ್ಲರೂ ಕೂಡ ಕೂಲಿ ಕಾರ್ಮಿಕರೇ ಆಗಿರ್ತಕ್ಕಂಥದ್ದು. ಇಲ್ಲಿ ರಾತ್ರಿ ಸುರಿದ ಮಳೆಯಿಂದಾಗಿ ಏನು ಸಂಪೂರ್ಣವಾಗಿ ಇಲ್ಲಿ ಏನು ಚರಂಡಿ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇದೇ ಪಕ್ಕದಲ್ಲೇ ಇರತಕ್ಕಂಥ ಕೆರೆ ಪಕ್ಕದಲ್ಲೇ ಈ ಒಂದು ನಿವಾಸಿಗಳು ವಾಸವಾಗಿರ್ತಕ್ಕಂಥದ್ದು. ಇಲ್ಲಿ ನೀರು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆ ಮಾಡಿದ್ರು, ಆದರೆ ನೀರು ಇಲ್ಲಿ ಸರಾಗವಾಗಿ ಹರಿಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆಂದರೆ ಇಲ್ಲೇ ಪಕ್ಕದಲ್ಲೇ ಇರತಕ್ಕಂಥ ಕೆರೆ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು. ಇದರಿಂದಾಗಿ ಇಲ್ಲಿ ಹರಿದು ಬರ್ತಕ್ಕಂಥ ಮಳೆ ನೀರು ಮನೆಗಳಿಗೆ ನುಗ್ಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಹೀಗಾಗಿ ರಾತ್ರಿ ಇಡೀ ನಿವಾಸಿಗಳು ಯಾರೂ ಕೂಡ ನಿದ್ದೆ ಮಾಡಿಲ್ಲ. ಮನೆಗಳಿಗೆ ನುಗ್ಗಿರ್ತಕ್ಕಂಥ ನೀರಿಂದಾಗಿ ಜನರು ನಿದ್ದೆ ಮಾಡಿದೆ, ಆ ನೀರನ್ನ ಹೊರಹಾಕುವಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತು ಕೆರೆಯಿಂದ ಕೆರೆ ಒಳಗೆ ಬರ್ತಕ್ಕಂಥ ಏನು ಹಾವುಗಳಾಗಿರ್ಬೋದು, ಚೇಳುಗಳಾಗಿರ್ಬೋದು, ಎಲ್ಲವೂ ಕೂಡ ಮನೆ ಒಳಗೆ ನುಗ್ತಾ ಇದ್ದಾವೆ. ಇದರಿಂದ ಜೀವ ಭಯ ಉಂಟಾಗಿದೆ ಅಂತಕ್ಕಂಥದ್ದು ನಿವಾಸಿಗಳ ಮಾತಾಗಿರ್ತಕ್ಕಂಥದ್ದು. ಸೊ ನಾವು ನೋಡ್ಬೋದು ಇಲ್ಲೇ ನಿವಾಸಿಗಳಿದ್ದರೆ ಅವ್ರನ್ನ ಮಾತಾಡ್ತಾ ಅವ್ರನ್ನ ಯಾವ ಥರ ಇವರು ಪರಿತಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೇಳೋಣ. ಅಮ್ಮ ಹೇಳಿ, ಯಾವ ಥರ ಮಳೆ ಹಾನಿ ಉಂಟಾಯಿತು ಅಂತ? ಮನೆ ಐಟಮ್ಸ್ ಎಲ್ಲ ನೀರಲ್ಲಿ ಕೊಚ್ಕೊಂಡೋದ ಹೆಂಗಿರ ಸರ್? ಯಾವಾಗ ಆಯ್ತು ಇದು? ಮೊನ್ನೆ ಒಂದು ವಾರದಿಂದ ಇದೆ ಸರ್. ಒಂದು ವರ್ಷ ಆಗಿದೆ ಸಾ, ಈ ಜಿಡಿಗಳು ಒಂದು 3-4 ಓಪನ್ ಆಗಿದೆ ಸಾ. ಒಂದು ವರ್ಷದಿಂದ ನೀರು ಹೋಗಿದೆ ಸಾ. ನಾವಂತೂ ಮನವಿ ಮಾಡಿ ಮಾಡಿ ಸಾಕಾಗುತ್ತೆ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮೆಜರ್ಮೆಂಟ್ ಹಾಸ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮಾತಾಡ್ಕೊಂತಾರೆ, ಹೋಗ್ತಾರೆ. ಅದಕ್ಕೇನು ಕೆಲಸನೇ ಮಾಡ್ತಾ ಇಲ್ಲ ಅವರು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಅದೇನು ನೋಡಿ ದಯವಿಟ್ಟು ಪರಿಹಾರ ಮಾಡಿ. ಮತ್ತೊಬ್ಬರು ನಿವಾಸಿಗಳಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ವಾಸ್ತವವಾಗಿ ಈ ಒಂದು ಸಮಸ್ಯೆ ನಿರ್ಮಾಣ ಆಗೋದಕ್ಕೆ ಏನು ಕಾರಣ ಇದೆ? ನೋಡಿ, ನಾವು ಕಳೆದ ಬಾರಿ 2 ವರ್ಷದಿಂದ ಇದೇ ರೀತಿ ಸಮಸ್ಯೆ ಆಗಿತ್ತು. ಆಗ ನಮ್ಮ ಕಮಿಷನರು ಹಳೆ ರೇಣುಕಾ ಮೇಡಮ್ನವರು ಬಂದು ಇದಕ್ಕೆ ತಾತ್ಕಾಲಿಕ ರಿಲೀಫ್ ಮಾಡೋಕ್ಕೆ ಅಂತ ಬಂದರು. ಅವ್ರ ಕೆಲಸ ಏನು ಮಾಡೋಕ್ಕಾಗಲಿಲ್ಲ. ನಾವೇ ಈಗ ನಮ್ಮ ನಿವಾಸಿಗಳಾದಾಗ ಏನು ಮಾಡಿದ್ವಿ, ಲಾಸ್ಟ್ ಟೈಮ್ ಪಕ್ಕದಲ್ಲಿ ಈ ಕೆರೆಯಿಂದ ಪಕ್ಕದ ಕೆರೆಗೆ ನೀರು ಡಂಪ್ ಮಾಡಿದ್ರೆ ಅಟ್ಲೀಸ್ಟ್ ಇಲ್ಲಿನ ನಿವಾಸಿಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಳೆದ ರೋಡಲ್ಲಿ ಹೈವೇನಲ್ಲಿ ಕುಂದ್ಕೊಂಡು ಒಂದು 100+ ಜನ ಇದರಲ್ಲಿ ಪ್ರತಿಭಟನೆ ಮಾಡಿ ರೋಡಲ್ಲಿ ನಿಂತ್ಕೊಂಡಾಗ ನಮಗೆ ಇದಕ್ಕೆ ನೀವು ಅನುವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಅದಕ್ಕೊಂದು ರೀತಿ ಒಂದು ಉತ್ತರ ಕೊಟ್ಟಿದ್ರು. ಅದೇ ರೀತಿ ಮಾತು ಈಗ ಡೆಕ್ ಅಂತ ಒಂದು ನಿರ್ಮಾಣ ಮಾಡಿದ್ರು. ಆ ಡೆಕ್ನ ನೀವು ಯಾವುದೇ ರೀತಿಯ ಒಂದು ನಮ್ಗೆ ಅನುಕೂಲ ಆಗುತ್ತೆ ಆ ಡೆಕ್ ನಿರ್ಮಾಣ ಮಾಡಿಲ್ಲ.
ಅದನ್ನು ಅಟ್ಲೀಸ್ಟ್ ಒಂದು ಅಡಿ ಎರಡಡಿ ಡಕ್ಕೆ ಕೆಳಗಡೆ ನಿರ್ಮಾಣ ಮಾಡಿದರೆ ಅಟ್ಲೀಸ್ಟ್ ನೀರು ಫ್ಲೋ ಜಾಸ್ತಿ ನೀರು ಹೋಗುತ್ತೆ, ಅದು ಫ್ಲೋ ಕಮ್ಮಿ ಆಗೋದು, ಇಲ್ಲಿಗೆ ನಿವಾಸಿಗಳಿಗೆ ತೊಂದರೆ ಆಗೋದು. ಹಾಗಾಗಿ ಏನಾಗಿದೆ ಅಂದರೆ ಈಗ ಕಳೆದ ಬಾರಿ ಯೂಜಡ್ ಇದು ಹೊಡೆದ್ಬಿಟ್ಟು ಈಗ ಅಕ್ಕತ್ತೆಯ ಕೆರೆ ಒಳಗೆ ಪೂರ್ತಿ ಅದು ನೀರು ಯಾವುದೇ ಥರದ ಯೂಜಡ್ ಆಚೆ ಹೋಗ್ತಾ ಇಲ್ಲ. ಯೂಜಡ್ ಇದು ಮಳೆ ನೀರು ಎಷ್ಟು ಬರ್ತಾ ಇದೆಯೋ ಅಷ್ಟೇ ಯೂಜಡ್ ನೀರು ನಮ್ಮ ಅಕ್ಕತ್ತೆಯ ಕೆರೆಗೆ ತುಂಬ್ಕೋತಾ ಇದೆ. ಇಲ್ಲಿನ ನಿವಾಸಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ನೀರಿಂದು ಮಳೆ ನೀರಾಗಿದ್ದರೆ ಸ್ವಲ್ಪ ಏನೋ ತೊಂದರೆ ಆಗೋದು, ಆ ಯೂಜಡ್ ನೀರಿಂದು ವಾಸನೆ ಕುಡಿಕಾಗೋದ್ರಲ್ಲಿ ಮಕ್ಕಳಿಗೆ ತೊಂದರೆ ಆಗಿ ಇವತ್ತು ಎಷ್ಟೋ ಜನ ಇವತ್ತು ಹಾಸ್ಪಿಟ್ಲ್ ಸೇರಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಅಂಗನವಾಡಿ ಇದೆ, ಹಾವುಗಳು ಮೊನ್ನೆ ಬಂದಿದ್ದ ನೀರಲ್ಲಿ ಹಾವುಗಳು ಸಹ ಹಾವು ಚಿಗಳು ಸಹ ಬಂದ್ಬಿಟ್ಟು ಅದನ್ನು ನಾವೆಲ್ಲ ರಾತ್ರಿ ಬಂದು ರಾತ್ರಿ 1 ಗಂಟೆ ಒಳಗೆ ಯಾರು ಜನ ನಿದ್ದೆ ಮಾಡಿಲ್ಲ, ನಾವೆಲ್ಲ ಬಂದು ಅವ್ರಿಗೆ ಕೈ ಜೋಡಿಸಿ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಅವ್ರ ಧೈರ್ಯ ತುಂಬಿ ಇವತ್ತು ಕಮಿಷನ್ಗೂ ಸಹ ನಾವೊಂದು ಕರೆ ಮಾಡಿದ್ದೀವಿ, ನೀವೊಂದು ಫೋಟೋ ಕಳಿಸಿ ನಾವು ಬಂದು ದಯವಿಟ್ಟು ನಾವು ಅದಕ್ಕೆ ನಾನು ಅದನ್ನು ಅಟೆಂಡ್ ಮಾಡ್ತೀನಿ ಅಂತ ಮೇಡಮ್ನವ್ರು ಹೇಳಿದ್ದಾರೆ. ದಯವಿಟ್ಟು ಸಹ ತಮ್ಮ ಮೀಡಿಯಾದವ್ರಿಗೆ ನಾನು ಬೇಡ್ಕೊಳ್ಳೋದಿಷ್ಟೇ, ನಿಮ್ಮಿಂದನಾದ್ರೂ ನಮಗೆ ಎಲ್ಲ ಅಧಿಕಾರಿಗಳಿಗೆ ಒಂದು ಕರೆ ನೀಡಿ ನಮ್ಮ ಇಲ್ಲಿ ನಿವಾಸಿಗಳಿಗೊಂದು ಅನುಕೂಲ ಮಾಡಬೇಕು ಅಂತ ತಮ್ಮನೆ ಮನವಿ ಮಾಡ್ಕೊತಾ ಇದ್ದೀನಿ. ಸೊ ನಾವು ಇಲ್ಲೇ 35 ವರ್ಷದಿಂದ ಇದೇ ಏರಿಯಾದಲ್ಲಿ ಇರೋದು, ನಾವು ಹೊಸಳೆನ ತೋಟದಲ್ಲಿ ಇರೋದು. ಈಗ ಇವತ್ತಿನ ಸಮಸ್ಯೆ ಆದರೆ ಹೇಳ್ಬೋದು, ಇದು ಪ್ರತಿನಿತ್ಯ ಇದು ಮಳೆಗಾಲದಲ್ಲಿ ನಮಗೆ ಯಾವಾಗಲೂ ಬರೋಂಥ ಮಳೆಗಾಲದಲ್ಲಿ ಬರೋಂಥ ಸಮಸ್ಯೆ ಇದು, ಪ್ರತಿನಿತ್ಯ ಸಮಸ್ಯೆ ಇದು. ನಾವು ಇದೇ ಲಾಸ್ಟ್ ಇಯರು ರೇಣುಕಾ ಮೇಡಮ್ ಅಂತಿದ್ರು, ಅವ್ರಿಗೆ ಹೇಳಿ ಈ ಥರನೆಲ್ಲ ಮಾಡಿ ಕೆಲಸ ಮಾಡಿ ಅಂತ ಹೇಳಿದ್ದಕ್ಕೆ ಅವರು ಪಾಪ ಬಂದು ಸ್ಪಂದಿಸಿ MLA ಅವ್ರನ್ನ ಕರೆಸಿ ಅವರು ಎಲ್ಲ ನೋಡಿ ಸ್ಪಂದಿಸಿ ಎಲ್ಲ ಮಾಡಿದರು. ಆದರೆ ಅದನ್ನು ಅವರಿಗೆ ನಮಗೆ ಶಾಶ್ವತ ಪರಿಹಾರ ಕೊಡಲಿಲ್ಲ ಅವರು. ಯಾವತ್ತಿಗೆ ತಾತ್ಕಾಲಿಕವಾಗಿ ಏನು ಪರಿಹಾರ ಬೇಕು ಅದನ್ನು ಮಾತ್ರ ಮಾಡಿದ್ರು. ನೋಡಿ, ನಾವು ಇಲ್ಲಿರೋ ಸ್ಥಳೀಕರೆಲ್ಲ ಸೇರಿ ಹೋಗಿ ನಾವೇ ಮೊನ್ನೆ ಬೆಳಗ್ಗೆ ಅದು ನಿಮಗೆ ಫೋಟೋಸು ವೀಡಿಯೋಸ್ ಎಲ್ಲ ಕಳಿಸಿ ನೋಡಿ, ಯಾರೋ ಕಿಡಿಗೇಡಿಗಳು ಎರಡು ಕಡೆ ಡಕ್ಕಲ್ಲಿ ಈ ಕಡೆಯೂ ಮಣ್ಣು ಸುರಿದಿದ್ದಾರೆ, ಆ ಕಡೆಯೂ ಮಣ್ಣು ಸುರಿದಿದ್ದಾರೆ. ಈಗ ನಾವು ಕಾಲೇಜ್ನವ್ರ ಮೇಲೆ ಹೇಳೋಕ್ಕಾಗಲ್ಲ, ಈ ಕಡೆ ಫಾರೆಸ್ಟ್ನವ್ರ ಮೇಲೆ ಹೇಳೋಕ್ಕಾಗಲ್ಲ, ನಮಗೆ ಯಾರು ಅಂತ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿರೋ ಬಡವ್ರಿಗೆ ನಾವೊಂದು ಏನಿಲ್ಲ ಅಂದರೂ ಒಂದು 100-150 ಮನೆಯಲ್ಲಿದೆ. ಈಗ ಪ್ರೆಸೆಂಟು ಒಂದು 20-30 ಮನೆಗೆ ನೀರು ನುಗ್ಗಿದೆ. ಇನ್ನೊಂದ್ಸಲ ಇವತ್ತು ಬೆಳಗ್ಗೆ ಇನ್ನೊಂದು ಈ ಮಧ್ಯಾಹ್ನ ಮಳೆ ಅಂತ ತೋರಿಸ್ತಿದ್ದೆ ಮೊಬೈಲಲ್ಲಿ, ಮಧ್ಯಾಹ್ನ ರಾತ್ರಿನ ಮಳೆ ಬಂತಂದರೆ ಏನಿಲ್ಲ ಅಂದ್ರೆ ಒಂದು 50-60 ಮನೆಗೆ ನೀರು ನುಗ್ಗುತ್ತೆ. ನಾವು ಇದೇ ಥರ ರೇಣುಕಾ ಮೇಡಮ್ ಅವ್ರು ಕೇಳಿದ್ದಕ್ಕೆ ಪಾಪ ಅವರು ಡಕ್ಕಿನ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿದ್ರು. ಆದರೆ ಡಕ್ ಮಾಡಿರೋ ಅವ್ರೇನು ಮಾಡಿದ್ದಾರೆ ಅಂದರೆ ರೋಡ್ ಏನು ನೀರು ಹೋಗಿದೆ ಆ ಲೆವೆಲಿಂಗ್ ಮಾಡಿದ್ದಾರೆ. ಅವರು ಮುಂಚೆನೇ ಇದನ್ನೆಲ್ಲ ಇಂಜಿನಿಯರ್ಗಳೆಲ್ಲ ಕರೆಕ್ಟಾಗಿ ನೋಡಿ ಪರಿಶೀಲನೆ ಮಾಡಿದ್ದಿದ್ರೆ 2-3 ಅಡಿ ಆಳವಾಗಿ ತೆಗೆದಿದ್ದಿದ್ರೆ ಯಾರಿಗೂ ಈ ಸಮಸ್ಯೆ ಬರ್ತಿರಲಿಲ್ಲ. ಬಂದಿದ್ದ ನೀರು ಈಜುಡಿ ನೀರೆಲ್ಲ ಆ ಕಡೆ ಹೋಗಿ ಅಟ್ಲೀಸ್ಟು ಅಲ್ಲಿ ನೀರು ನಿಂತ್ಕೊಳತ್ತೆ, ವಾಸನೆ ಬರ್ತಾನೆ ಇರುತ್ತೆ, ಪ್ರತಿ ವರ್ಷವೂ ವಾಸನೆ ಬರ್ತಾನೆ ಇರುತ್ತೆ. ಅಟ್ಲೀಸ್ಟ್ ಮನೆಗೆ ನೀರು ನುಗ್ತಿರಲಿಲ್ಲ. ಅದೇನು ನೀರು ಬರುತ್ತೋ ಅಕ್ಕತಂಗಿ ಇದಕ್ಕೆ ಅಕ್ಕತಂಗಿ ಕೆರೆಯಿಂದ ಇದು ಅಮ್ಮನಿ ಕೆರೆಗೆ ಸೇರುತ್ತೋ ಇಲ್ಲ ಇನ್ನೊಂದು ಕಡೆ ಎಲ್ಲ ಒಂದು ವ್ಯವಸ್ಥೆ ಮಾಡಿದರೆ ಸೇರೋವಂಥದ್ದು. ಆದರೆ ಇದು ನೋಡಿ, ನೀರು ನುಗ್ಗಿದೆ. ಈಗ ಇದಕ್ಕೆ ಮೀಡಿಯಾದವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೇ ಆಗಲಿ ದಯಮಾಡಿ ಇದಕ್ಕೆ ಸಹಕರಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಸೊ ಒಟ್ಟಾರೆಯಾಗಿ ಈ ಒಂದು ಅಕ್ಕ ತಂಗಿಯರ ಕೆರೆಯಲ್ಲಿ ಎರಡು ಭಾಗ ಇದೆ, ಮಧ್ಯದಲ್ಲಿ ರಸ್ತೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಒಂದು ಭಾಗದಿಂದ ಹರಿದು ಹೋಗ್ತಕ್ಕಂಥ ನೀರು ಮತ್ತೊಂದು ಭಾಗಕ್ಕೆ ಹೋಗಬೇಕಾಗಿದೆ. ಆದರೆ ಮಧ್ಯ ಡಕ್ ನಿರ್ಮಾಣ ಅವೈಜ್ಞಾನಿಕವಾಗಿರೋದ್ರಿಂದಾಗಿ ಇಲ್ಲಿ ನಗರ ನಿವಾಸಿಗಳಿಗೆ ಮಳೆ ನೀರು ಅವಾಂತರ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಏನು ನಿರ್ಮಾಣ ಆಗಿರ್ತಕ್ಕಂಥ ಡಕ್ ಇನ್ನೂ 2 ಅಡಿ ಕೆಳಗಿಳಿಸಿದ್ರೆ ನೀರು ಸರಾಗವಾಗಿ ಹರಿದು ಮುಂದೆ ಹೋಗ್ತಿತ್ತು, ಆಗ ನಮ್ಮ ಮನೆಗಳಿಗೆ ನೀರು ನುಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಿವಾಸಿಗಳ ಮಾತಾಗಿರ್ತಕ್ಕ. ಒಟ್ಟಾರಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸೂಕ್ತವಾಗಿ ಶಾಶ್ವತವಾಗಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು ನಿವಾಸಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಗುಬ್ಬಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭೀಮಸೇನೆ ಸಂಘಟನೆಯ ಬೆನ್ನೆಲುಬಾಗಿ ಶ್ರಮಿಸುವ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ರಾಜ್ಯಾಧ್ಯಕ್ಷ ದಿನೇಶ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಭಾರತ್ ಭೀಮಸೇನೆ ರಾಜ್ಯಾಧ್ಯಕ್ಷ ದಿನೇಶ್ ಮಾತನಾಡಿ, ಸಾಮಾಜಿಕ ನ್ಯಾಯ ಕಾಪಾಡುವಲ್ಲಿ ಹಲವು ಸಂಘಟನೆಗಳು ದುಡಿಯುತ್ತಿದೆ. ಈ ಪೈಕಿ ನಮ್ಮ ಸೇನೆ ವಿಶೇಷವಾಗಿ ಯುವ ಶಕ್ತಿಯಿಂದ ತುಂಬಿ ಚೈತನ್ಯದಿಂದ ಕೆಲಸ ಮಾಡಿದೆ. ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಶೋಷಿತ ಎಲ್ಲ ಜನರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತಿದ್ದೇವೆ. ಸೇನೆಯ ನಾನಾ ಮಜಲು ರಾಜ್ಯದಲ್ಲಿ ಹರಡಿದೆ. ಎಲ್ಲ ಜಿಲ್ಲೆಯಲ್ಲಿ ಶಾಖೆ ಹೊಂದಿದ್ದು ತುಮಕೂರು ಜಿಲ್ಲೆಯಲ್ಲೂ ಸೇನೆಯ ಸೇವೆಗೆ ಯುವಕರು ಸಿದ್ಧರಿದ್ದಾರೆ. ಅವರೊಟ್ಟಿಗೆ ಸಮಾಜ ಸುಧಾರಣೆ ತರುವ ಕೆಲಸ ಒಗ್ಗೂಡಿ ಮಾಡೋಣ ಅಂತ ಕರೆ ನೀಡಿದರು. ವತಿಯಿಂದ ಇಂದು ಗುಬ್ಬಿ ತಾಲೂಕು ಮತ್ತು ತುಮಕೂರು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ವಿಚಾರವಾಗಿ ನಾವು ಅವರು ರಾಜ್ಯ ಸಮಿತಿ ಸಮೇತ ಗುಬ್ಬಿಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ನಾವು ರಾಜ್ಯ ಸಮಿತಿಗೆ ನಾವು ಯುವ ಘಟಕ ರಾಜ್ಯಾಧ್ಯಕ್ಷರಾಗಿ ನಮ್ಮ ಸಚಿನ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ರಾಜೀವ್ ಅವರು, ತುಮಕೂರು ಉಸ್ತುವಾರಿ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಅವರು, ತುಮಕೂರು ಯುವ ಘಟಕ ಉಸ್ತುವಾರಿಯಾಗಿ ನಮ್ಮ ಮಂಜುನಾಥ್ ಅವರು, ಮತ್ತು ಯುವ ಘಟಕ ಜಿಲ್ಲಾಧ್ಯಕ್ಷರಾಗಿ ಮಧು ಅವರು, ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾಗಿ ಇಮ್ರಾನ್ ಅವರು, ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಿನೇಶ್, ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹೇಮಂತ್ ಅವರು, ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾದ ನಮ್ಮ ವಿಜಯ್ ಅವರು, ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿ ಜಗದೀಶ್ ಅವರು ಎಲ್ಲರೂ ಕೂಡ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ, ಹಾಗೆ ಗುಬ್ಬಿ ತಾಲೂಕು ಅಧ್ಯಕ್ಷರಾಗಿ ಭಾಸ್ಕರ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಈ ಸಂಘಟನೆ ಭಾರತ ಭೀಮಸೇನೆ ಇಡೀ ರಾಜ್ಯ
ಉದ್ದಕ್ಕೂ ಕೂಡ ಯಾವುದೇ ವರ್ಗದವರಾಗಿರಲಿ, ಹಿಂದುಳಿದ ವರ್ಗ ಯಾವುದೇ ವರ್ಗದವರಾಗಿರಲಿ, ಯಾವುದೇ ಸಮುದಾಯದವರಾಗಿರಲಿ, ಈ ಭಾರತ ಭೀಮಸೇನೆ ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋದೇ ಈ ಭಾರತ ಭೀಮಸೇನೆ ಕೆಲಸ. ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಟಿಸಿ ಸಚಿನ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಎಚ್ ಕೆ ಮಧು, ತಾಲೂಕು ಅಧ್ಯಕ್ಷರಾಗಿ ಭಾಸ್ಕರ್ ಆಯ್ಕೆಯಾದರು. ಸೇನೆಯ ಯುವ ಘಟಕದ ಗೌರವಾಧ್ಯಕ್ಷ ಎಟಿ ಮುನಿರಾಜು, ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್, ತಾಲೂಕು ಯುವ ಘಟಕದ ಅಧ್ಯಕ್ಷ ನವೀನ್ ಸೃಜನ್, ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಎನ್ ಮಂಜುನಾಥ್ ಹಾಗೂ ಸೇನೆಯ ನೂರಾರು ಸದಸ್ಯರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರಿನ ಕಿಂಡಿ ಅಣೆಕಟ್ಟೆಯ ಅಸಮರ್ಪಕ ನಿರ್ವಹಣೆಯನ್ನ ಕುರಿತು ಬೇಸರ ವ್ಯಕ್ತಪಡಿಸಿರುವ ರೈತರು ನದಿಗೆ ಇಳಿದು ಪ್ರತಿಭಟನೆ ನಡೆಸಿದ್ದಾರೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ಸತತವಾಗಿ ಎರಡು ದಿನಗಳಿಂದ ಬೀಳುತ್ತಿರುವಂತಹ ಮಳೆಯಿಂದಾಗಿ ಉತ್ತರ ಪಿನಾಕಿನಿ ನದಿಗೆ ಜೀವಕಳೆ ಬಂದಿದ್ದು ಕಿಂಡಿ ಅಣೆಕಟ್ಟಿನವರೆಗೂ ನೀರು ಹರಿದು ಬಂದಿದೆ. ಉತ್ತಮ ಮಳೆ ಮುಂದುವರೆದಲ್ಲಿ ತಾಲೂಕಿನ ಮೂಲಕ ಆಂಧ್ರದ ಕಡೆಗೆ ಹರಿದು ಸಾಗಲಿದ್ದಾಳೆ. ಉತ್ತರ ಪಿನಾಕಿನಿ ನದಿ ಹರಿಯುತ್ತಿರುವುದನ್ನ ಜನ ತಂಡೋಪತಂಡವಾಗಿ ಆಗಮಿಸಿ ಅಣೆಕಟ್ಟಿನ ಬಳಿಗೆ ಭೇಟಿ ನೀಡಿ ವೀಕ್ಷಿಸುತ್ತಿದ್ದಾರೆ. ನೀರು ಹರಿಸುವ ಉದ್ದೇಶದಿಂದ ಗೇಟುಗಳನ್ನು ಅಳವಡಿಸಲಾಗಿದೆ. ನಾಲ್ಕು ಗೇಟುಗಳ ಪೈಕಿ ಈಗ ಮೂರು ಗೇಟ್ಗಳ ಮೂಲಕ ಪೋಷಕ ಕಾಲುಗಳಿಗೆ ನೀರು ಹರಿಯುತ್ತಾ ಇದೆ. ಆದರೆ ಪೋಷಕ ಕಾಲುವೆಗಳು ನಿರ್ವಹಣೆ ಇಲ್ಲದೆ ಹದಗೆಟ್ಟಿದೆ. ಇದರಿಂದ ನೀರು ಕೆರೆಗಳಿಗೆ ಸರಾಗವಾಗಿ ಹರಿಯಲು ಸಾಧ್ಯವಾಗ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಏನಿವತ್ತು ನಮ್ಮ ಉತ್ತರ ಪಿನಾಕಿ ನದಿ ಏನು ಧಾರಾಕಾರ ಚಿಕ್ಕಬಳ್ಳಾಪುರ ಮಂಚಳ್ಳಿ ಕಡೆ ಬಿದ್ದಂಥ ಯಥೇಚ್ಛವಾದ ನೀರು ಮಳೆ ನೀರು ಇವತ್ತು ನಮ್ಮ ಉತ್ತರ ಪಿನಾಕಿ ಸಾರೋಗೋಪಾಧಿಯಲ್ಲಿ ಹರಿತಾ ಇದೆ. ಇದು ನಮ್ಮ ಹಳೆಯ ಸಂಸಾರದ ಜಾಲಪ್ಪನವರು ಏನು ನಮ್ಮ ಒಂದು ಗೌರಿಬಿದನೂರು ತಾಲೂಕು, ಮಧುಗಿರಿ ತಾಲೂಕು ಈ ಥರ ಸುಮಾರು ಕೆರೆಗಳಿಗೆ ಒಂದು ಫೀಡರ್ ಚಾನಲ್ ಅನ್ನು ಮಾಡಿದರು. ಆದರೆ ಅದನ್ನು ಈಗ ಎಮ್ ಐ ಅವರು ಇಲಾಖೆಯಲ್ಲಿತ್ತು ಸಣ್ಣ ನೀರು, ಅದು ಈಗ ಎಚ್ ಎನ್ ವ್ಯಾಲಿ ಅವ್ರಿಗೆ ಹಸ್ತಾಂತರ ಮಾಡಿದ್ದಾರೆ. ಆದರೆ ಆ ಹಸ್ತಾಂತರ ಮಾಡಿದ ಮೇಲೆ ಎಚ್ ಎನ್ ವ್ಯಾಲಿ ಅವರು ಸರಿಯಾದ ಕಾಲುವೆ ನಿರ್ವಹಣೆ ಇಲ್ದಿರಂಗೆ ಇವತ್ತೆಲ್ಲ ಹೂಳು ಮುಚ್ಕೊಂಡಿದೆ. ಇವತ್ತು ನೋಡಿ ಯಥೇಚ್ಛವಾದ ನೀರು ಬರ್ತಾ ಇದೆ. ಈ ಗೇಟ್ ಏನಿವು ನಾಲ್ಕು ಗೇಟ್ ಇದಾವೆ, ನಾಲ್ಕು ಗೇಟಲ್ಲಿ ಮೂರು ಗೇಟು ಓಪನ್ ಆಗಿದೆ, ಅದು ಸರಿಯಾಗಿ ಓಪನ್ ಆಗಿಲ್ಲ. ಇನ್ನೊಂದು ಗೇಟು ಫುಲ್ ಟೋಟಲ್ ಕ್ಲೋಸ್ ಆಗಿದೆ. ಹಂಗಾಗಿ ತಕ್ಷಣ ಇದು ಓಪನ್ ಆಗಬೇಕು, ಕಾಲುವೆಗಳು ಈ ಚಾನಲ್ ಕ್ಲೀನ್ ಆಗಬೇಕು. ಮತ್ತು ಏನು ಎಮ್ ಐ ಆರ್ ಇಲಾಖೆಗೆ ಸಂಬಂಧಪಟ್ಟಂಥ ನಮ್ಮ ಉತ್ತರ ಕಬ್ಬಿಣದ ಏನು ಗೇಟ್ ವಾಲ್ಗಳಿದ್ದಾವೆ, ಗೇಟ್ಗಳಿದ್ದಾವೆ, ಅವನ್ನ ತಕ್ಷಣ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಈ ಕೆರೆಗಳು ಬಿಡಬೇಕು. ಯಾಕಂದರೆ ನಮ್ಮ ಜನಪ್ರತಿನಿಧಿಗೆ ಬೇರೆ ಕಡೆ ನೀರು ತರುವಂಥ ಶಕ್ತಿ ಇಲ್ಲ. ಇದು ಇವತ್ತು ಎತ್ತಿನ ಹೊಳೆ ಅಂತ ಹೇಳಿದ್ರು, ಆ ಎತ್ತಿನ ಹೊಳೆ ನೀರು ಬರುತ್ತಲ್ಲೋ ಅಂತ ನಮ್ಗೆ ಗೊತ್ತೇ ಇಲ್ಲ, ಜೀವನದಲ್ಲಿ ಬರೋದೇ ಇಲ್ಲ. ಇನ್ನು ಎಚ್ಚಿನ ವ್ಯಾಲಿ ಅಂತ ಕೊಟ್ಟಿದ್ದಾರೆ ಈ ಕಾಲುವೆಗೆ, ಸುಮಾರು ನಾಲ್ಕು ತಿಂಗಳಿಂದ ಆ ನೀರನ್ನ ಹರಿಯೋದು ನಿಲ್ತೋಗಿದೆ. ಮರಳು ಕೆರೆ ಹರಿತಾ ಇತ್ತು, ಅದು ನಿಂತೋಗಿದೆ. ಈಗ ದೇವ್ರ ಪ್ರಕೃತಿಯಿಂದ ಬಂದಿರೋ ನೀರನ್ನ ನಾವು ಹಿಡಿದಿಟ್ಕೊಳ್ಳೋಕೆ ಕೂಡ ಶಕ್ತಿ ಇಲ್ಲ ಅಂದರೆ ಇಲ್ಲ ಜನಪ್ರತಿನಿಧಿಗಳು ಮತ್ತು ಇಲ್ಲ ಅಧಿಕಾರಿಗಳು. ರೈತ ಮುಖಂಡರಾದ ಗುಂಡಾಪುರ ಲೋಕೇಶ್ ಗೌಡ, ಚಂದನದೂರು ಸುರೇಶ್ ಕುಮಾರ್, ಯಡಗೂರು ವೆಂಕಟೇಶ್, ಹರಿಪ್ರಕಾಶ್, ಮರಳೂರು ಗೋಪಾಲ್, ಶ್ರೀನಿವಾಸ್, ನಾರಾಯಣ ಸ್ವಾಮಿ, ಸತೀಶ್, ಗಂಗಪ್ಪ ಹಾಗೂ ಇತರೆ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಚಾಮರಾಜನಗರ ಜಿಲ್ಲೆಯ ಪವಾಡ ಪುರುಷ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿ ದರ್ಶನವನ್ನ ಪಡೆದರು. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರಾಧಿಕಾರ ಆಯೋಜಿಸಿರುವ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದಂತಹ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಮಂಗಳವಾದ್ಯದ ಮೂಲಕ ಬರಮಾಡಿಕೊಳ್ಳಲಾಯಿತು. ಶಾಸಕ ಎಂ ಆರ್ ಮಂಜುನಾಥ್, ಪ್ರಾಧಿಕಾರದ ಕಾರ್ಯದರ್ಶಿ ರಘು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಮಾಡಿದ್ದೀವಿ ಅಂದರೆ ಇವತ್ತು ಮಾಡಿರ್ತಕ್ಕಂಥ ಪಾಠಗಳನ್ನು ಮಾಡಿದ್ದೀವಿ ಮಾತಾಡುವ ಹೊತ್ತಾಗಿ ಹೊತ್ತಾಗಿ ಹೊತ್ತಾಗಿ
ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.